ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ತುಂಬ ಚಿಕ್ಕಳ್ತಿದ್ದು ಮತ್ತು ಇದು ವರ್ಕ್ ಮಾಡಿಸ್ಕೊಂಬಂದಿದ್ವಲ್ಲ ಅದನ್ನು ಕಟಿಂಗ್ ತೋರಿಸ್ತಾ ಇದ್ದೀನಿ. ವರ್ಕ್ ಮಾಡಿರೋ ಬ್ಲೌಸ್ಗಳು ತುಂಬಾ ಏನಂದರೆ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು, ಇಲ್ಲಾಂದರೆ ಫುಲ್ಲು ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಫಸ್ಟು ಏನು ಮಾಡ್ತಾ ಇದ್ದೀನಿ, ಬ್ಯಾಕ್ ಪ್ಯಾಟರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನು ಮಾಡಬೇಕಾಗತ್ತೆ, ನೀವು ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ಏನಿದೆ, ಇಲ್ಲಿ ಲೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಲೈನ್ ಇಲ್ಲಿಗೆ ನಮ್ಮದು ಕರೆಕ್ಟಾಗಿ ಸ್ಟಿಚ್ ಬರುತ್ತಲ್ವಾ, ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ. ಯಾಕೆ ಅಂದರೆ ನಮ್ಮದು ಸ್ಟಿಚ್ಚಿಗೆ ಹಿಂಗೆ ಮಾರ್ಜಿನಿಗೆ ಹೋಗ್ಬೇಕಲ್ವಾ, ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ನಾನು ಇದನ್ನೇ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಸೆಂಟರ್ಗೆ ಒಂದು ಕರೆಕ್ಟಾಗಿ ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಕೊತೀನಿ. ನೋಡ್ತಾ ಇರ್ಬೋದು 4 ಇಂಚಸ್ಗೆ ಮಾಡಿದ್ದಾರೆ, 4 ಇಂಚಸ್ಗೆ ಮಾಡಿರೋದ್ರಿಂದ ಕರೆಕ್ಟಾಗಿ 2 ಇಂಚಸ್ಗೆ ಸೆಂಟರ್ಗೆ ಒಂದು ಇದನ್ನ ಹಾಕೊತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಹಾಕೊತೀನಿ. ಇದು ಕಟ್ ಮಾಡ್ತೀವಿ ಫ್ರೆಂಡ್ಸ್, ನೀವೇನು ವರಿ ಮಾಡ್ಕೊಬೇಡಿ, ಕಟ್ ಮಾಡ್ಕೊತೀವಿ. ಮತ್ತು ಬ್ಲೌಸಿನ ಉದ್ದ ಬಂದು ಏನು ಇಲ್ಲಿದೆಯೋ ಇಷ್ಟೇ ಸಾಕು, ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ನೋಡಿ, ಬ್ಲೌಸಿನ ಉದ್ದ ಬಂದು 13.5 ರೆಡಿ ಬಂದು 13.5. ನಾನು ಇಲ್ಲಿ ಮೇಲ್ 1/2 ಇಂಚ್ ಆಲ್ರೆಡಿ ಬಿಟ್ಟಿರೋದ್ರಿಂದ ಇಲ್ಲಿಂದ 13.5 ಪ್ಲಸ್ 1/2 ಇಂಚು ಸೇರಿಸಿ 14.5 ತಗೊಬೇಕಲ್ವಾ. ನೋಡಿ ಇಲ್ಲಿ ತಗೊತಾ ಇದ್ದೀನಿ, ನೋಡಿ ಕರೆಕ್ಟಾಗಿ ಇರ್ತಾ ಇದ್ದೀನಿ. ಇದು 14.5. ಇಲ್ಲಿಂದ ಸೇರಿಸಿ ಸೇಮ್ ಸೇರಿಸಿ 13.5 ರೆಡಿ ಇರೋದ್ರಿಂದ 14.5 ನಾನೊಂದು ಮಾರ್ಕನ್ನು ಇಷ್ಟನ್ನು ನಾವು ಇಲ್ಲಿ ಇದು ಇಷ್ಟು ವೇಸ್ಟು, ಇಷ್ಟನ್ನು ನಾವು ಕ್ಲೀನಾಗಿ ಮಾರ್ಕ್ ಹಾಕೊತಾ ಇದ್ದೀನಿ. ಇಷ್ಟು ಸಿಗುತ್ತೆ. ಅಕಸ್ಮಾತ್ ನಾವು ಇಲ್ಲಿಗೆ ಸ್ಟಿಚ್ ಹಾಕ್ಕೊಬೇಕು ಫ್ರೆಂಡ್ಸ್, ಇನ್ನೂ ಮೇಲ್ಗಡೆ ಏನಾದರೂ ಕಾಣಿಸೋ ಥರ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಹಂಗಾಗಿ ನಾನು ಇಲ್ಲಿಗೆ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ, ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ, ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡೋಣ. ಇಲ್ಲಿ ಯಾವುದೇ ಒಂದು ಇದಿಲ್ಲ, ಏನಿಲ್ಲ ನೋಡಿ, ನಾನು ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿಲ್ಲ, ನೀಟಾಗಿ ಇಟ್ಕೊಂಡಿದ್ದೀನಿ. ಹಿಂಗ್ ಮಾಡಿದಾಗ ನಮ್ದು ಇದೇನು ರೌಂಡಿಂಗ್ ಇದೆ ಹಾಫು, ಅದು ಕರೆಕ್ಟಾಗಿ ಬರುತ್ತೆ. ನೀವು ಈ ರೀತಿ ಲೈನ್ ಹಾಕ್ಕೊಳ್ಳಿ, ಕಾಣಿಸಲ್ವಾ ಅಂತ ಅಂದರೆ ಖಂಡಿತ ಅದು ಕಾಣಿಸಲ್ಲ. ನೋಡಿ ನೀಟಾಗಿ ಸೆಂಟರ್ಗೆ ಏನು ಮಾರ್ಕ್ ಹಾಕಿದ್ದೀನೋ ಅದು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಗುಂಪಿನ ಸಹ ಹಾಕ್ಕೊಂಡಿದ್ದೀನಿ, ನೀವು ಬೇಕು ಅಂದರೆ ಇಲ್ಲೂ ಸಹ ಒಂದು ಗುಂಪಿನನ್ನು ಹಾಕ್ಕೊಳ್ಳಿ, ಯಾಕಂದರೆ ಆ ಕಡೆ ಈ ಕಡೆ ಅಲ್ಗಾಡಬಾರ್ದು ಅನ್ನೋ ಕಾರಣಕ್ಕಷ್ಟೇನೆ ನೀಟಾಗಿ ಹಾಕ್ಕೊಂಡು ನಾನು ಇದನ್ನೇ ಕಟ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಲೈನಿಂಗನ್ನು ಕಟ್ ಮಾಡ್ಕೊತಾ ಇಲ್ಲ, ಮೇನ್ ಫ್ಯಾಬ್ರಿಕ್ಕನ್ನೇ ನೀಟಾಗಿ ಕಟ್ ಮಾಡ್ಕೊತೀನಿ. ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಏನು ನೆಕ್ಕಿದೆಯೋ ಇದನ್ನು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ, ಶೋಲ್ಡರ್ ಮಾತ್ರನೇ ತೊಗೊತೀನಿ. ಶೋಲ್ಡರ್ ಬಂದು ರೆಡಿ ಬಂದು 2.5 ಅಥವಾ 3 ಇಂಚ್ ಬೇಡ, 2.5 ಅಥವಾ 2.75ಗೆ ನೋಡಿ, 3 ಇಂಚ್ ಇಲ್ಲಿಗೈತೆ, 2.75ಗೆ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಲೈನನ್ನು ತಗೊತಾ ಇದ್ದೀನಿ. ನೋಡಿ 2.75 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿಗೆ ರೆಡಿ ಸ್ಟಿಚ್ ಬರುತ್ತೆ, ಇಲ್ಲಿಗೆ ಸ್ಟಿಚ್ ಬಂದು ಇಷ್ಟು ನಮಗೆ ಶೋಲ್ಡರ್ ಅನ್ನೋದು ಸಿಗುತ್ತೆ. ಮತ್ತು ಇದು ಬಂದು ಚೆಸ್ಟ್ ತೋರಿಸ್ಬಿಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ ಫ್ರಂಟಲ್ಲಿ ಎಷ್ಟಿದೆಯೋ ಚೆಸ್ಟು ಅಷ್ಟನ್ನೇ ನೀಟಾಗಿ ಇಟ್ಕೊತೀನಿ. ತುಂಬ ಚಿಕ್ಕಳತೆ ಫ್ರೆಂಡ್ಸ್ ಇದು, ನೋಡಿ ಕರೆಕ್ಟಾಗಿ ಇಲ್ಲಿಂದ ಇಟ್ಕೊಂಡು ಚೆಸ್ಟು ಚಿಕ್ಕಳತೆ 9.36 ಎದೆ ಸುತ್ತಳ್ತಿದ್ದು. ಇದು 9 ಇಂಚನ್ನು ಇಲ್ಲಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, 9 ಇಂಚು ನೀಟಾಗಿ ತೊಗೊತಾ ಇದ್ದೀನಿ. ನೋಡಿ 9 ಇಂಚ್ಗೆ ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಅಲ್ಲಿಂದ ಒಂದು ಲೈನ್ ಎಳ್ಕೊಳ್ಳಿ. ಇದು ಮೇಡಮ್ ಕಾಣಿಸಲ್ವಾ ಅಂತಿರಲ್ಲ, ಖಂಡಿತ ಏನು ಕಾಣಿಸಲ್ಲ, ಯಾಕಂದರೆ ಸ್ಟಿಚಿಂಗಿಗೆ ಹೋಗುತ್ತಿದ್ದು ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಮತ್ತು ಹೇಳಬೇಕು ಅಂದರೆ ಮಾರ್ಕು ಸ್ಟಿಚಿಂಗ್ ಹಾಕಿ ಕೈ ಆಡಿಸಿ ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಟ್ಟಿರುತ್ತೆ, ಅಷ್ಟೊಂದು ಡಾರ್ಕಾಗಿ ಯಾವುದು ಉಳಿಯಲ್ಲ. ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕು, ಇದು ಈ ಥರ ಬಂದಿರೋದ್ರಿಂದ ನೀವು ಯಾವತ್ತೂ ಹಿಂಗೆ ತೊಗೊಬೇಡಿ, ಸ್ಟ್ರೈಟ್ ನೋಡಿ. ಈಗ ನೋಡ್ತಾ ಇರ್ಬೋದು ವರ್ಕ್ ಏನಿದೆ, ಇದು ಹಿಂಗೆ ಸ್ಟ್ರೈಟ್
ಆದ್ರೆ ಇಲ್ಲಿ ವರ್ಕ್ ಈ ತರ ಮಾಡಿರೋದ್ರಿಂದ ಈ ತರನೇ ಮಾಡಿರ್ತಾರೆ ಕೂಡ ಎಲ್ಲವನ್ನು. ಅದಕ್ಕೆ ನಾವು ಕ್ರಾಸ್ ಆಗಿ ಇಟ್ಕೊಬೇಕು. ಟೇಪ್ ಅನ್ನ ನೋಡ್ತಾ ಇರ್ಬೋದು, ನಾನು ಕ್ರಾಸ್ ಆಗಿ ಇಟ್ಕೊಂಡಿದೀನಿ. ನಾರ್ಮಲ್ ಆಗಿ ಇಟ್ಕೊಳೋದಕ್ಕಿಂತ ಹಾಫ್ ಇಂಚ್ ಈ ತರ ಕ್ರಾಸ್ ಆಗಿ ಇಟ್ಕೊಳ್ಳಿ. ಇಲ್ಲಿಂದ ನಾನು ತಗೊಂತಾ ಇದ್ದು 36 ಐದು ಕಾಲು, ಇವ್ರು ತುಂಬಾ ಚಿಕ್ಕದಾಗಿದೆ, ಅಥವಾ 5.5 ತಗೊಂಬೋದು. 5.5 ನಾನು ಇಲ್ಲಿ ಒಂದು ಲೈನ್ ಅನ್ನ ಹೇಳ್ಕೊಂತ ಇದ್ದೀನಿ ನೋಡಿ. ಈ ರೀತಿ ಈ ತರ ಹಾಕೊಳ್ಳಿ. ಹಾಕೊಂಡು ಒಂದು ನೀಟಾಗಿ ಹಿಂಗೆ ಒಂದು 1 ಇಂಚ್ಗೆ ಹಾಕೊಳ್ಳಿ ಫ್ರೆಂಡ್ಸ್, ತುಂಬಾ ಜಾಸ್ತಿ ಎಲ್ಲ ಬೇಡ. 1 ಇಂಚ್ಗೆ ಒಂದು ನೀಟಾಗಿ ಹಿಂಗೆ ಶೇಪನ್ನು ಕೊಟ್ಕೊಂಬಿಡಿ. ಯಾಕೆ ಮೇಡಮ್ ಅಂತ ಕೇಳ್ಬೋದು. 1 ಇಂಚಿಗೆ ನಾವು ಕ್ರಾಸಾಗಿ ತಗೊಳ್ಳುವಾಗಲೇ ಕ್ರಾಸಾಗಿ ತಗೊಂಡಿದ್ದೀವಿ, ಹಂಗಾಗಿ 1 ಇಂಚ್ಗಾದರೂ ಕೂಡ ನೀಟಾಗೆ ಬರುತ್ತೆ. ಇಲ್ಲಿ ಏನಿದೆಯೋ ಇದಕ್ಕೆ ನಾನು ಕಟ್ಟಿಂಗನ್ನು ಮಾಡ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ಇದು ಬಂದು ಉದ್ದ ಬಂದು ಇಷ್ಟು ಬೇಕು. ಮಾರ್ಜಿನ್ನು ಸೇರಿ ಬ್ಲೌಸಿನ ಉದ್ದ ಇಷ್ಟು ಬೇಕು. ಇಷ್ಟನ್ನ ನೀಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ ನಾನು. ನೋಡಿ ಇಲ್ಲಿ ನಾನು ಮೇನ್ ಬಟ್ಟೆಯನ್ನು ನೀಟಾಗಿ ಕಟ್ ಮಾಡಿಟ್ಕೊಂಬಿಟ್ಟಿದ್ದೀನಿ. ಇನ್ನು ನಾವು ಲೈನಿಂಗನ್ನು ಇದು ಎಷ್ಟಿರುತ್ತೋ ಅಷ್ಟನ್ನು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ ಶೋಲ್ಡರ್ ಎರಡೂ ಸೈಡು ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ, ನೀವು ತುಂಬ ಚಿಕ್ಕದಾಗಲಿಲ್ವಾ ಅಂದರೆ ಖಂಡಿತ ಇಲ್ಲ. ಇದನ್ನು ಕಟ್ ಮಾಡಿದ್ಮೇಲೆ ಆಟೋಮೆಟಿಕಲಿ ಇದು ಹಿಂಗಾಗುತ್ತೆ. ನಾ ಶೋಲ್ಡರ್ ಕಡಿಮೆ ತಗೊಂಡಿಲ್ಲ, ಮತ್ತೆ ಇಲ್ಲಿ ಹೆಚ್ಚಿಸ್ಕೊಂಡಿದ್ದೀನಿ. ದಯವಿಟ್ಟು ಅಬ್ಸರ್ವ್ ಮಾಡಿ, ಇದು ಹಿಂಗಿರೋದಕ್ಕೆ ನಾವು ಹಿಂಗೇನಾದರೂ ನಾನೇನಾದರೂ ತಗೊಂಬಿಟ್ರೆ ನೋಡಿ, ಹಿಂಗೇನಾದ್ರು ನಾರ್ಮಲ್ ಆಗಿ ಹಂಗೂ ಕೂಡ ತೋರಿಸ್ತೀನಿ ನಾನು ನಿಮಗೆ. ಏನಾದರೂ ನಾವು ಈ ಥರ ತಗೊಂಬಿಟ್ರೆ ನೋಡಿ, ಇಲ್ಲಿಂದ 1 ಕಾಲಿಗೆ ಅಂದರೆ ನೋಡಿ ಇಲ್ಲಿಗೆ ಬಂದ್ಬಿಡುತ್ತೆ. ಇಲ್ಲಿಗೆ ಮಾರ್ಕ್ ಹಾಕ್ತೀನಿ ಅಂದ್ಕೊಳ್ಳಿ, ಇಲ್ಲಿಗೆ ಬಂದು ಸ್ಟಿಚ್ ಬರುತ್ತೆ. ಇಷ್ಟೇ ಆಗ್ಬಿಡುತ್ತೆ ನಿಮಗೆ, ತುಂಬ ಚಿಕ್ಕದಾಗ್ಬಿಡುತ್ತೆ ರೆಡಿ ಆದಮೇಲೆ. ಆವಾಗ ಏನು ಮಾಡಿ, ಈ ಥರ ಶೇಪ್ ಕೊಟ್ಟಾಗ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ, ಆವಾಗ ನೀಟಾಗಿ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಾನು ಇದು ಸ್ಟಿಚಿಂಗ್ ಮಾಡೋದನ್ನು ಕೂಡ ತೋರಿಸ್ತೀನಿ. ಇದನ್ನು ಆಮೇಲೆ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ, ಅದನ್ನು ಕಟ್ ಮಾಡೋದು ತೋರಿಸ್ತೀನಿ. ಫ್ರಂಟ್ ಪಾರ್ಟ್ ಎಲ್ಲಿ ಮಾಡಿದಾರೆ ನೋಡೋಣ. ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಬೇಕು ನೀವು, ಇಲ್ಲಾಂದರೆ ಇದನ್ನು ನೋಡ್ಕೊಬೇಕು. ಇಲ್ಲಾಂದರೆ ಅಕಸ್ಮಾತ್ ಏನಾದರೂ ನೋಡ್ಕೊಂಡಂಗೆ ಕಟ್ ಮಾಡಿದ್ರೆ ಅದು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ತುಂಬ ದೊಡ್ಡ ಅಳತೆಗಳಾದಾಗ, ಕಡಿಮೆ ಬಟ್ಟೆ ಇದ್ದಾಗ, ಇದು ಬಂದು 1 ಮೀಟರ್ ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಅದೇ ಏನಾದರೂ ಕಡಿಮೆ ಬಟ್ಟೆ ಇತ್ತು, 80 ಸೆಂಟಿಮೀಟ್ರ್ ಕೆಲವೊಂದ್ಸಲ ಇರುತ್ತೆ, 80 ಸೆಂಟಿಮೀಟ್ರ್ ಇತ್ತು, ಆಮೇಲೆ 45 ಇದೆ ಸುತ್ತ ಅಳತೆಗೆ ಸ್ಟಿಚ್ ಮಾಡಬೇಕು ಅಂತ ಟೈಮಲ್ಲಿ ಬ್ಲೌಸ್ ಉದ್ದ ಎಕ್ಸ್ಟ್ರಾ ಬೇಕಾಗಿರುತ್ತೆ. ಕೆಲವೊಂದ್ಸಲ ಏನು ಮಾಡಿಬಿಟ್ಟಿರ್ತಾರೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ತೊಳಗಿ ಕಡೆ ಮಾಡಿರ್ತಾರೆ, ಮತ್ತೆ ಅದರೊಳಗೇನೇನೆ ಫ್ರಂಟ್ಗೆ ಇಲ್ಲಿ ಕೊಟ್ಟಿರ್ತಾರೆ, ಬ್ಯಾಕಿಗೆ ಇಲ್ಲಿ ಕೊಟ್ಟಿರ್ತಾರೆ. ಆವಾಗ ತುಂಬ ಕೇರ್ಫುಲ್ ಆಗಿ ಇದು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಫ್ರಂಟ್ ಪಾರ್ಟ್ದು ಬ್ಯಾಕ್ ಪಾರ್ಟ್ದು ಎಲ್ಲ. ಇದೇನಿಲ್ಲ, ತುಂಬ ಬಟ್ಟೆ ಇತ್ತು ಅಂದ್ಬಿಟ್ಟು ನೋಡಿ 1 ಮೀಟರ್ವರೆಗೂ ಐತೆ. ಆರಾಮಾಗಿ ನೀಟಾಗಿ ಕಟ್ ಮಾಡ್ಕೊಬೋದು ಈ ಥರ ಬಟ್ಟೆ ಇದ್ದಾಗ, ನಮಗೇನು ಪ್ರಾಬ್ಲಮ್ ಆಗಲ್ಲ ನೋಡಿ. ಆಮೇಲೆ ಇನ್ನೂ ಒಂದು, ಎಲ್ಲಿ ಕರೆಕ್ಟಾಗಿ ಫ್ಲವರ್ ಇದೆಯೋ ಅದನ್ನು ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿಗೆ ತಗೊಂಬಿಟ್ರೆ ಅದಾಗೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ.
ದಯವಿಟ್ಟು ಫ್ಲವರ್ಸ್ಗಳನ್ನೆಲ್ಲ ಈ ಥರ ಫ್ಲವರ್ಸ್ಗಳು ಬಂದಾಗ ನೋಡ್ಕೊಂಡು ಮಾಡಿ, ಇಲ್ಲಾಂದರೆ ಫುಲ್ಲು ಬ್ಲೌಸ್ ತೋಳಲ್ಲಿ ಒಂದು ಸ್ವಲ್ಪ ಒಂದು ಕಡೆಗೆ ಹೋಗಿರ್ತಾವೆ, ಒಂದು ಸ್ವಲ್ಪ ಒಂದು ಕಡೆಗೆ ಹೋಗ್ಬಿಡತ್ತೆ. ಹಂಗಾಗಿ ನಾನು ಯಾವುದನ್ನು ಕೂಡ ಇಲ್ಲಿ ಇದನ್ನು ಮಾಡ್ತಾ ಇಲ್ಲ, ಫಾಸ್ಟಾಗಿ ಓಡಿಸ್ತಾ ಇಲ್ಲ, ಏನಿಲ್ಲ, ನೀಟಾಗಿ ನಿಧಾನಕ್ಕೆ ಇಟ್ಕೊಂಡೇ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಟ್ಕೊಂಡಾಯಿತು, ಕರೆಕ್ಟಾಗಿ ಸೆಂಟ್ರಿಗೆ ಎರಡು ಎರಡು ಅಂದರೆ ಎರಡೂ ತೋಳ್ದು. ಹಂಗೆ ಅಕಸ್ಮಾತ್ ಭಯ ಇದ್ದರೆ ಒಂದೊಂದು ತೋಳೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಭಯ ಇತ್ತು ಅಂದರೆ ತೋಳಿನ ಉದ್ದ ಬಂದು ನಾನು 10 ಇಂಚ್ ಹೇಳಿದ್ದೆ, 10 ಇಂಚ್ ಬೇಕು ಅಂತ ಹೇಳಿದರು. ಈಗ 10 ಇಂಚೇ ಇಟ್ಕೊತೀನಿ ಫ್ರೆಂಡ್ಸ್. ಇದು ಎಷ್ಟೈತೆ ಒಂದ್ಸಲ ಚೆಕ್ ಮಾಡೋಣ. ಇಂಟು 9.5 ಐತೆ ಫ್ರೆಂಡ್ಸ್, 9.5 ಐತೆ. ನಾನು 10 ಇಂಚಿಗೆ ತೋಳಿನ ಉದ್ದ 10 ಇಂಚ್ ಮಾಡ್ಕೊತೀನಿ. 10 ಇಂಚು ರೆಡಿ, 1 ಇಂಚು 11 ಇಂಚ್ಗೆ ಮಾಡ್ತೀನಿ, ಪರವಾಗಿಲ್ಲ. ಯಾಕಂದರೆ ಸ್ವಲ್ಪ ಹೂವು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲಿಂದ 3 ಇಂಚ್ಗೆ, ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ 3 ಕಾಲುಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಇಲ್ಲೇ ಬಂದ್ಬಿಡುತ್ತೆ, ಹಂಗಾಗಿ ಸಾಕಾಗುತ್ತೆ. 3 ಕಾಲಿಗೆ ಡೌನಿಂಗನ್ನು ಕೊಟ್ಕೊಂಡಿದ್ದೀನಿ. ಮತ್ತು ಕಂಕಳು, ಇದು ಇಷ್ಟೇ, ಕಂಕಳು ಮಾತ್ರ ಯಾವುದೇ ಚೇಂಜಸ್ ಇರೋಲ್ಲ, ಇಷ್ಟೇ ಇರುತ್ತೆ. ಇದು 9.5 ಐತೆ, ನಾನು ಇನ್ನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ. ತೋಳಿನ ಉದ್ದ 7 ಇಂಚಸ್ ಐತೆ ಫ್ರೆಂಡ್ಸ್, ಕರೆಕ್ಟಾಗಿ 7 ಇಂಚಸ್ ಐತೆ. 7 ಇಂಚಸ್ಸೇ ಇಡ್ತೀನಿ, ಜಾಸ್ತಿನೂ ಬೇಡ ಕಡಿಮೆನೂ ಬೇಡ. ನೋಡಿ, ಇದು ತುಂಬ ಚಿಕ್ಕಳತೆ ಆದಾಗ ಇದು ಇದು ಕಡಿಮೆ ಆಗುತ್ತಲ್ಲ ಡಿಸ್ಟೆನ್ಸು, ಹಂಗಾಗಿ 3.5 ತೊಗೊಂಡ್ರೆ ನೋಡಿ ಇಲ್ಲಿ ಡೌನ್ ಆಗ್ಬಿಡುತ್ತೆ. ಹಂಗಾಗಿ ನಾನು ಇಷ್ಟನ್ನೇ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಯಾವುದೇ ಇದನ್ನು ನಾವು ನೋಡಿ ತೋಳನ ಇಷ್ಟು ಚಿಕ್ಕದಿದು ಚಿಕ್ಕಳತೆ ಆರಾಮಾಗಿ ನಮಗೆ ಸಿಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಿದ್ದೀರಾ ಅಂತ ಅಂದರೆ, ಯಾಕಂದರೆ ಒಂದೊಂದು ಲೇಯರ್ ಒಳಗಡೆಗೆ ಹೋಗಿ ನೋಡಿ ಇಲ್ಲೊಂದು ಸ್ವಲ್ಪ ಒಳಗಡೆಗೆ ಹೋಗ್ಬಿಟ್ಟೈತೆ. ಹಂಗಾಗಿ ಒಂದು ಹೈಟ್ ಮ್ಯಾಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. ಲಾಸ್ಟ್ಗೆ ಈ ಅಳತೆಗೆ ಕಟ್ ಮಾಡ್ಕೊತೀನಿ. ನೋಡಿ, ಒಂಚೂರು ಒಳಗಡೆಗೆ ಒಂದೊಂದ್ಸಲ ಏನು ಮಾಡಿರ್ತೀವಿ ನೋಡಿ, ಒಂಚೂರು ಒಳಗಡೆಗೆ ಹೋಗ್ಬಿಟ್ಟಿದೆ ಇದು. ಇಲ್ಲಿ ನೋಡ್ರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಈಗ ತೋರಿಸ್ತೀನಿ ನಾನು. ನೋಡಿ, ಸ್ವಲ್ಪ ಇಲ್ಲಿ ನೋಡಿ ಬಿಡ್ತಾ ಇದೆ, ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗಿದ್ರೆ ಈಗ ಕರೆಕ್ಟಾಗಿ ಬರುತ್ತೆ. ದುಡ್ಡು ಕೊಟ್ಟು ಮಾಡಿಸಿರ್ತೀವಿ, ಚೆನ್ನಾಗಿ ಹೊಲ್ಕೊಡ್ಲಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಫ್ರೆಂಡ್ಸ್. ಹಂಗಾಗಿ ಕೇರ್ಫುಲ್ಲಾಗಿ ಬಟ್ಟೆನ ಕಟ್ ಮಾಡಬೇಕಾಗತ್ತೆ. ನೋಡಿ, ಈಗ ನಮಗೆ ಕರೆಕ್ಟ್ ಆಯಿತು, ಏನವ್ರು ಕೊಟ್ಟಿದ್ರು ಅದರೊಳಗೆ ಕರೆಕ್ಟಾಗಿ ಎರಡು ಬಂತು. ಈಗ ಇದಕ್ಕೆ ನಾನು ಆಮೇಲೆ ಕಟ್ ಮಾಡ್ಕೊತೀನಿ, ಯಾವುದೇ ಪೀಸನ್ನು ಕೂಡಿಸೋ ಅಷ್ಟಿಲ್ಲ, ತೋಳಿಂದಾಗಿರ್ಬೋದು. ಈಗ ಫ್ರಂಟ್ ಪಾರ್ಟು, ಫ್ರಂಟ್ ಪಾರ್ಟಿಗೆ ಏನು ಮಾಡಬೇಕಪ್ಪ ಅಂದರೆ ಈ ಥರ ತಗೊಳ್ಳೋಣ. ಈ ಥರ ತಗೊಂಡು ನೀಟಾಗಿ ತಗೊಳ್ಳಿ. ಇಲ್ಲಿ ಒಂದು ಗುಂಡ್ಪಿನ್ ಹಾಕ್ತೀನಿ ಬ್ಯಾಕಲ್ಲಿ. ನೋಡಿ, ಈ ಥರ ಸಿಕ್ಕಿದ್ರೆ ಸಾಕು ನಿಮಗೆ, ಇಲ್ಲಿಗೊಂದು ಗುಂಡ್ಪಿನ್ ಹಾಕೊಂಬಿಡೋಣ. ಚೆಸ್ಟು ಬಂದು 9 ಇದೆ, ನೀಟಾಗಿ ಹಿಂಗೆ ಇಟ್ಕೊತೀನಿ. ಇಲ್ಲೂ ಅಷ್ಟೇ, ನೀಟಾಗಿ 1/2 ಇಂಚ್ ಮೇಲ್ಗಡೆ ಮಾಡ್ಕೊಂಬಿಡಿ. ಇದಕ್ಕೆ ನಾನು ಉದ್ದ ಏನು ತಗೊತಿಲ್ಲ, ಬ್ಲೌಸ್ ಎಕ್ಸ್ಟ್ರಾ ಅಂತ ಉದ್ದ ತಗೊತೀನಲ್ಲ ಆ ಥರ ಎಲ್ಲ ತಗೊತಿಲ್ಲ ಫ್ರೆಂಡ್ಸ್, ನಾರ್ಮಲ್ಲಾಗೆ ತಗೊತೀನಿ. ಬ್ಲೌಸ್ ಉದ್ದ 13.5 14 ನಾನು ತಗೊಂಡಿದ್ದೀನಲ್ವಾ, 15 16 ಇಂಚನ್ನು ತಗೊತೀನಿ. ನೋಡಿ, 16 ಇಂಚ್ಗೆ ನಾನು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ.
ತುಂಬಾ ಜಾಸ್ತಿ ಯಾವುದನ್ನು ತಗೊಂತಾ ಇಲ್ಲ. ನೋಡಿ ಇಲ್ಲಿ ನೀಟಾಗಿ ಹಿಂಗೆ ಮಾರ್ಕ್ ಅನ್ನ ಹಾಕೊಂತಾ ಇದ್ದೀನಿ. ಇಷ್ಟನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡಿದ್ದೀನಿ, ಯಾಕಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡೋದಕ್ಕೆ ಅಷ್ಟೇನೆ. ನೆಕ್ ಇದೆ ಎಷ್ಟಿದೆಯೋ ಅಷ್ಟನ್ನು ತಗೊಂತೀನಿ, ಎಕ್ಸ್ಟ್ರಾ ಅಂತ ಯಾವುದು ಇಲ್ಲ. ಇಲ್ಲಿಂದ ಬಂದು ಅಲ್ಲಿ ಎರಡು ಮುಕ್ಕಾಲು ತಗೊಂಡಿದ್ದೆ, ಇಲ್ಲೂ ಕೂಡ ಎರಡು ಮುಕ್ಕಾಲ್ಗೆ ಮಾರ್ಕ್ ಅನ್ನ ಹಾಕ್ತಿದ್ದೀನಿ, ಯಾವುದೇ ಚೇಂಜಸ್ ಇಲ್ಲ. ಇದು ಕೂಡ ಎರಡು ಮುಕ್ಕಾಲು ಮೇಲಿನಿಂದ ಕೆಳಕ್ಕೆ. ಇದು ಸ್ಟ್ರೈಟೆ ತಗೊಂತೀನಿ, ನೋಡ್ತಾ ಇರ್ಬೋದು ಸ್ಟ್ರೈಟೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಬಂದು ನೆಕ್ಕು ಸ್ಟ್ರೈಟೆ ಇರೋದ್ರಿಂದ ಸ್ಟ್ರೈಟೆ ತಗೊಂತೀನಿ. ಇದು ಕೂಡ ಐದು ಮುಕ್ಕಾಲು ಐದೂವರೆ, ಸಾರಿ ಐದೂವರೆ ಮಾರ್ಕ್ ಹಾಕ್ತಾ ಇದ್ದೀನಿ. ಫ್ರಂಟಲ್ಲಿ ಸ್ವಲ್ಪ ಕಡಿಮೆ ಅನ್ನಂಗೆ ಇರಬೇಕು. ಚೆಸ್ಟ್ ಬಂದು ಒಂಬತ್ತು ಇಂಚು, ಹಾಫ್ ಇಂಚ್ ಲೂಸಿಂಗ್, ಒಂಬತ್ತೂವರೆ, ಹನ್ನೊಂದೂವರೆ, ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೊಬೇಕು. ಇಲ್ಲಿ ಬಂದು ಒಂದು ಲೈನ್, ಇಲ್ಲಿ ಬಂದು ಒಂದು ಲೈನ್, ಇದು ಬಂದು ಎರಡು ಇಂಚು ಮಾರ್ಜಿನ್ಗೋಸ್ಕರ. ಇದನ್ನು ಕರೆಕ್ಟಾಗಿ ಒಂದು ಲೈನ್ ಹೇಳ್ಕೊಳ್ಳೋಣ. ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಂತ ಇದ್ದೀನಿ. ನೋಡಿ ಮುಕ್ಕಾಲು ಇಂಚ್ಗೆ ಇರುತ್ತೆ, ಒಂದು ಸ್ವಲ್ಪ ಡೌನ್ ಬಂದೈತೆ. ಯಾಕೆ ಅಂತ ಅಂದರೆ ಇಲ್ಲಿ ಏನು ಸ್ಟಿಚ್ ಹಾಕ್ತೀವಿ ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆಗೆ ಹೋಗುತ್ತೆ, ನೀವೇನು ವರಿ ಮಾಡ್ಕೊಬೇಡಿ, ಆಟೋಮೆಟಿಕಲಿ ಹೋಗುತ್ತದು. ನೋಡಿ ಈ ಥರ ಕಟಿಂಗ್ ಮಾಡ್ಕೊತೀನಿ. ಇಲ್ಲಿ ಬಂದು ಮೂರುವರೆ ಇಂಚು, ಮೂರು ಇಂಚ್ ಇದೆ ಫ್ರೆಂಡ್ಸ್. ಈ ಥರ ಬೆಡ್ ಪಟ್ಟಿ ತುಂಬ ಚಿಕ್ಕದ್ ಕೊಡ್ತಾ ಇದ್ದೀನಿ, ಯಾಕಂದರೆ ಬ್ಲೌಸೇ ತುಂಡ ಇರೋದ್ರಿಂದ. ನೋಡಿ ಚಿಕ್ಕದ್ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಚಿಕ್ಕದಾಗಿ ಬೆಡ್ ಪಟ್ಟಿ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್. ಇಲ್ಲೇನು ಡಾಟು ಇದೇನು ಡಾಟ್ ಪಾಯಿಂಟ್ ಎಲ್ಲ ಮಾಡ್ತಾ ಇಲ್ಲ, ಯಾಕಂದರೆ ಲೈನಿಂಗಲ್ಲಿ ಮಾಡ್ಕೊತೀನಿ, ಸುಮ್ಮನೆ ಡಾಟ್ಗಳಾಗುತ್ತೆ ಅಂತ ಅಷ್ಟೇನೆ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ತೀನಿ. ಡೋರಿಗಾಗಿರ್ಬೋದು, ತುಪ್ಪ ಬಟ್ಟೆ ಇದೆ ಇದರೊಳಗೆ. ನೋಡಿ ನೀಟಾಗಿ ಕಟ್ ಮಾಡಾಯ್ತು. ಈಗ ಬೆಡ್ ಪಟ್ಟಿ ಕಟ್ ಮಾಡ್ಕೊತೀನಿ. ಕೇರ್ಫುಲ್ ಆಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಆಗಿರ್ಬೋದು. ಇಲ್ಲೂ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ತೊಡೋದಿನ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಸ್ವಲ್ಪ ಈ ಕಡೆ ಬಂದಿರೋದ್ರಿಂದ ನೋಡಿ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ಪಾರ್ಟು ಒಂಚೂರು ನನಗೆ ಅನಿಸ್ತು ಜಾಸ್ತಿ ಐತೆ ಅಂತ. ಈ ಥರ ಕಟ್ ಮಾಡಿಕೊಂಡ್ರೆ ಓಕೆ ಸಾಕಾಗತ್ತೆ. ಈಗ ನಾವು ಇವೆಲ್ಲ ಪೀಸ್ಗಳನ್ನು ಇಟ್ಟು ನೀಟಾಗಿ ಲೈನಿಂಗನ್ನು ಕಟ್ ಮಾಡ್ಕೊಂಬಿಡೋಣ. ಉದ್ದ ತೋಳು ಇದ್ದಾಗ ಈ ಥರ ಇಲ್ಲೇ ಕಟ್ ಮಾಡ್ಕೊಬೇಕು ನಾವು, ಅಂದರೆ ಲೆಂತ್ ಯಾವ ಕಡೆ ಉದ್ದ ಸಿಗುತ್ತೋ ಆ ಕಡೆ ಮಾತ್ರ ಕಟ್ ಮಾಡ್ಕೊಳ್ಳೋಣ. ತುಂಬ ಟೈಮ್ ತಗೊತಾರೆ ಅಂತ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಆತುರವಾಗಿ ಕಟ್ ಮಾಡೋಗ್ಬಿಟ್ಟು ಕೆಟ್ಟೋಗ್ಬಿಟ್ರೆ ಅನ್ನೋ ಭಯ. ಹಂಗಾಗಿ ನಾನು ನಿಧಾನಕ್ಕೆ ಕಟ್ ಮಾಡ್ತೀನಿ. ನೋಡಿ ಸ್ವಲ್ಪ
ಲೈನಿಂಗ್ ಜಾಸ್ತಿ, ಇದಕ್ಕೂ ಕೂಡ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ, ಸ್ವಲ್ಪ ಜಾಸ್ತಿ ನನಗೆ ಲೈನಿಂಗನ್ನು ಕಟ್ ಮಾಡ್ಕೊತೀನಿ ನೋಡಿ. ಯಾಕಂದರೆ ಆಲ್ರೆಡಿ ಮೇನ್ ಬಟ್ಟೆ ಬಂದು ಕರೆಕ್ಟಾಗಿ ಇರೋದ್ರಿಂದ ಆಯಿತು, ತೋಳು ಕಟ್ಟಿಂಗ್ ಆಯಿತು. ತೋಳ್ದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಲೆ, ಅಂದರೆ ಯಾವುದು ಎಕ್ಸ್ಟ್ರಾ ಬಟ್ಟೆ ಏನು ಕೊಡ್ದಲೆ ನಾವು ಕಟ್ ಮಾಡ್ಕೊಂಡ್ವಿ. ಈಗ ಕೆಳಗಡೆ ಪಾರ್ಟ್ ಇದು ಅಷ್ಟೇ. ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ನಾನೇನು ಮಾಡ್ತೀನಿ, ಕಟ್ಟಿಂಗನ್ನು ಮಾಡ್ಕೊತೀನಿ. ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಪರವಾಗಿಲ್ಲ, ನಡೆಯುತ್ತೆ. ನೋಡಿ ಈಗ ಇದು ಈ ಪಾರ್ಟು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟು, ಫ್ರಂಟ್ ಪಾರ್ಟ್ ಒಂದು ಸ್ವಲ್ಪ ಲೂಸಿಂಗ್ ಅಂತ ಎಲ್ಲ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ತಗೊಂಡೆ ನಾನು. ನೋಡಿ ಇದು ನೋಡಿ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ನಾನು ಈ ಥರ ಒಂದೊಂದು ಗುಂಪಿನ ಕೆತ್ತಿಟ್ಬಿಡ್ತೀನಿ. ನಮಗೇನಂದರೆ ಪೀಸ್ಗಳು ಆ ಕಡೆ ಈ ಕಡೆ ಆಗಲ್ಲ ನಿಮಗೆ. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಎಲ್ಲ ಸಿಗುತ್ತೆ, ಏನು ತೊಂದರೆ ಇಲ್ಲ. ಬೆಡ್ ಪಟ್ಟಿ ಬಂದು 3 ಪೀಸ್ ಬೇಕಲ್ವಾ, ಹಂಗಾಗಿ ಎಲ್ಲವನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಡಾಯ್ತು. ಇನ್ನೇನಿಲ್ಲ, ಒಂದೊಂದೇ ಪೀಸನ್ನು ಆರಾಮಾಗಿ ಸ್ಟಿಚ್ ಮಾಡಿಬಿಡ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ವರ್ಕ್ ಬ್ಲೌಸನ್ನು ನೀಟಾಗಿ ಕೇರ್ಫುಲ್ಲಾಗಿ ಕಟ್ಟಿಂಗ್ ಮಾಡ್ಕೊಬೇಕು ಅಂತ. ನಾನು ಇದನ್ನು ಡೋರಿ ಮಾಡೋದಕ್ಕೆ ಈ ಪೀಸನ್ನು ಯೂಸ್ ಮಾಡ್ಕೊತೀನಿ. ಬೆಲ್ಗೆ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ, ಯಾವುದೇ ಪ್ರಾಬ್ಲಮ್ ಬರದೇ ಇರೋ ಥರ ಕಟ್ಟಿಂಗನ್ನು ಮಾಡ್ಕೊಬೋದು. ಸ್ಟಿಚಿಂಗು ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ. ಇದಕ್ಕೆ ತೋಳಿಗೆ ಮಾತ್ರ ಥ್ರೆಡ್ ಪೈಪಿಂಗ್ ಯೂಸ್ ಮಾಡ್ತೀನಿ, ಅದನ್ನು ಬಿಟ್ಟರೆ ನಾನು ಇನ್ಯಾವುದಕ್ಕೂ ಥ್ರೆಡ್ ಪೈಪಿಂಗ್ ಏನು ಯೂಸ್ ಮಾಡಲ್ಲ. ಬ್ಯಾಕಲ್ಲಿ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ತಿರ್ಗ ಸ್ಟಿಚ್ ಮಾಡೋದು. ಫ್ರಂಟಲ್ಲಿ ಒಂದು ಪಾರ್ಟಿಗೆ ಮಾತ್ರ ನಾವು ಎಮ್ಮಿಂಗ್ ಮಾಡಬೇಕಾಗತ್ತೆ, ಒಂದು ಪಾರ್ಟನ್ನು ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಬೇಕಾಗತ್ತೆ. ಹಂಗಾಗಿ ಒಂದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟು ಒಂದಕ್ಕೆ ಕೊಡದೇ ಇದ್ರೆ ಚೆನ್ನಾಗಿರಲ್ಲ. ಹಂಗಾಗಿ ನಾನು ಥ್ರೆಡ್ ಪೈಪಿಂಗನ್ನು ತೋಳಿಗೆ ಮಾತ್ರ ಕೊಡ್ತಾ ಇದ್ದೀನಿ, ಅದನ್ನು ಬಿಟ್ಟರೆ ಇನ್ಯಾವುದಕ್ಕೂ ಥ್ರೆಡ್ ಪೈಪಿಂಗ್ ಕೊಡ್ತಾ ಇಲ್ಲ. ಸ್ಟಿಚಿಂಗೇ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.